ಆಟೋ ಬಿಟ್ಟರೆ ಬೇರೆ ಇದು ನಮಗೆ ಗೊತ್ತಿಲ್ಲ. ನಮಗೂ ಸ್ವಲ್ಪ ಹೊಡೆತ ಬೆಳುತ್ತೆ. ಈ ಹೆಣ್ಮಕ್ಳು ಇವತ್ತು ಚೆನ್ನಾಗಿರೋ ಸಂಸಾರಗಳೆಲ್ಲ ಹಾಳಾಗೋಗ್ತಾ ಇದೆ. ಬಡವನ ಹೊಟ್ಟೆ ಪಾಡ ಮೇಲೆ ಹೊಡೆದು ಬಿಟ್ಟವ್ರು ಇವಾಗ ಸರ್ಕಾರದವರು, ಏನು ಮಾಡ್ಬೇಕು ಸರ್? ನಾವು ಹೆಣ್ಮಕ್ಳು ಕೂಲಿ ಮಾಡ್ಕೊಂತೀನಾರು, ಮತ್ತು ಅದು ಒಮ್ಮೆಗೆ 1050 ಕಟ್ಟಬೇಕಂದ್ರೆ ನಮಗೆ ತೊಂದರೆ ಆಗುತ್ತೆ. ಜನರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಈ ಕಡೆ ಕೊಟ್ಟು ಆ ಕಡೆ ಕಸ್ಕಂತಿದ್ದಾರೆ. ತುಂಬಾ ಅನಾನುಕೂಲಗಳೇ ಆಗಿದೆ ಹೊರತು ಅನುಕೂಲಗಳು ಒಂದೂ ಆಗಿಲ್ಲ ನಮಗೆ. ತುಂಬಾ ಕಷ್ಟ ಆಗ್ತಿದೆ. ಯಾರ ಕಾರಣ ಇದಕ್ಕೆ? ನನ್ನ ಹೆಸರು ಮಂಜುರಾಜ್. ನಾವೊಂದು 15 ವರ್ಷದಿಂದ ಆಟ ಓಡಿಸಿಲ್ಲ ಸರ್. ನಮ್ಮನೆ ಶ್ರೀನಗರ. ಏನು ತೊಂದರೆ ಇಲ್ಲ ಸರ್, ನಡೀತಾ ಇದೆ. ಈ ತಿಂಗಳಲ್ಲಿ ಆಲ್ಮೋಸ್ಟ್ ಅಲ್ಲಿ ಎವ್ರಿ ಇಯರ್ ಈ ಮಂತ್ ಸ್ಕೂಲ್ ಓಪನ್ ಆಗುತ್ತೆ ನೋಡಿ. ಆ ಮಂತ್ ಆಲ್ಮೋಸ್ಟ್ ಅಲ್ಲಿ ಆಟೋದವ್ರಿಗೆ ಸ್ವಲ್ಪ ಡಲ್ಲೆ, ಅದೊಂದು ಮಂತ್ ಮಾತ್ರ, ಪ್ಲಸ್ ಆಷಾಢ, ಎರಡು ಸೇರಿ ಸ್ವಲ್ಪ ಡಲ್ಲು. ಮಾಮೂಲಿಯಾಗಿ ನಡೆದೇ ನಡೆಯುತ್ತೆ ಆಟೋ ಬಿಸ್ನೆಸ್. ಏನೇನು ತೊಂದರೆ ಇಲ್ಲ. ಆಟೋ ಹತ್ತೋರು ಆಟೋ ಹತ್ತಿ ಹತ್ತುತ್ತಾರೆ. ಆ ಬಸ್ಸಲ್ಲಿ ಹೋಗೋರು ಮಾಮೂಲಿ ಹೋಗ್ತಾಯಿದ್ರು ನೋಡಿ ಬಸ್ಸಲ್ಲಿ. ಅವರು ದುಡ್ಡು ಕೊಟ್ಟು ಹೋಗ್ತಾಯಿದ್ರು, ಈಗ ಫ್ರೀ ಹೋಗ್ತಾವ್ರೆ. ಅದು ಬಿಟ್ಟರೆ ಬೇರೆ ಇನ್ಯಾರೋ ಆಟೋದ ಬಸ್ಸಲ್ಲೆಲ್ಲ ಹೋಗ್ತಾ ಇಲ್ಲ. ರ್ಯಾಪಿಡೋ ಬೈಕು ಓಡಿಸೋ ಆರ್ ಟಿ ಒನಲ್ಲಿ ರೂಲ್ಸೇ ಇಲ್ಲ ಸರ್. ಇದೆಲ್ಲ ಏನು ಗೊತ್ತಾ, ಈ ಸಾರಿಗೆ ಇಲಾಖೆಯಲ್ಲಿ ಈ ಮೇನ್ ಆಯುಕ್ತರು ಅವರೆಲ್ಲ ಇದಾರಲ್ಲ, ಇನ್ಸ್ಪೆಕ್ಟ್ರುಗಳು ಇವರೆಲ್ಲ ಇದಾರಲ್ಲ, ಇವ್ರದೆಲ್ಲ ಗೋಲ್ಮಾಲ್. ಈ ರ್ಯಾಪಿಡೋ ಓಲಾಯಿಂದ ಅವರು ತುಂಬ ಲಕ್ಷಾಂತರ ರೂಪಾಯಿ ಅದೇ ಇದು ಹೇಳಿ ಕಾಸು ಲಂಚ ಆಮೇಲೆ ಅವ್ರಿಗೆ ದುಡ್ಡು ಎಲ್ಲ ಕೊಡೋದ್ರಿಂದ ಮೂವ್ ಆಗ್ತಾ ಇದೆ. ಕರೆಕ್ಟಾಗಿ ನಮ್ಮ ಆಟೋದವರು ಎಲ್ಲ ಒಗ್ಗಟ್ಟಾಗಿ ಯೂನಿಯನ್ನು ಕರೆಕ್ಟಾಗಿದ್ದರೆ ಯಾವುದು ಓಡಿಸ್ತಿರೋ ಥರ ಮಾಡ್ಬೋದು. ಒಂದು ಎರಡನೇದು ನಮ್ಮ ಆಟೋದಲ್ಲಿ ಒಗ್ಗಟ್ಟಿಲ್ಲ, ಮೇನ್ ಒಗ್ಗಟ್ಟಿಲ್ಲ, ಒಗ್ಗಟ್ಟಿರಬೇಕು. ಹಳೆ 20-25 ವರ್ಷದಿಂದ ಆಟೋ ಯೂನಿಯನ್ನು ಆಟೋ ಚಾಲಕರು ಒಗ್ಗಟ್ಟು ಬೇರೆ, ಇವತ್ತಿನ ಆಟೋ ಚಾಲಕರು ಆಟೋ ಯೂನಿಯನ್ ಬೇರೆ. ಒಬ್ಬರು ಜಗಳ ಆಗ್ತಾಯಿದ್ರೆ ನಮ್ಗೆ ಯಾಕಪ್ಪ ಹೋಗ್ಯೋಣ ಅಂತಾರೆ. ಆಮೇಲೆ ಒಬ್ರಿಗೆ ತೊಂದರೆ ಆಗ್ತಾಯಿದ್ರೆ ಆಟೋದವ್ರಿಗೆ ನಮ್ಗೆ ಯಾಕಪ್ಪ ಹೋಗೋಣ ಅಂತಾರೆ. ಅದರದೇ ಮೇನ್ ಪ್ರಾಬ್ಲಮ್ ಆಗಿದೆ. ಒಗ್ಗಟ್ಟು, ಒಗ್ಗಟ್ಟಲ್ಲಿ ಬಲ ಇದೆ. ಒಗ್ಗಟ್ಟಿದ್ರೆ ಯಾವ್ದು ಬೇಕಾದ್ರೆ ಇದು ಮಾಡಿ ಸರ್. ಇನ್ನೊಂದೇನೆಂದರೆ ಕರ್ನಾಟಕದಲ್ಲಿ 200 ಯೂನಿಟ್ ಕಾಂಗ್ರೆಸ್ ಗೌರ್ಮೆಂಟ್ ಬರೋದಕ್ಕೆ ಮೇನ್ ಕಾರಣ ಏನಂದರೆ, ಲಾಸ್ಟ್ ಕರ್ನಾಟಕ ಬಿ ಜೆ ಪಿ ಗೌರ್ಮೆಂಟ್ ಇತ್ತಲ್ಲ, ಇಡೀ ಇಂಡಿಯಾನಲ್ಲೇ ವೆರಿ ಕರಪ್ಟ್ ಗೌರ್ಮೆಂಟ್ ಅಂದರೆ ನಮ್ಮ ಕರ್ನಾಟಕ ಬಿ ಜೆ ಪಿ ಗೌರ್ಮೆಂಟ್. ಭಾರಿ ಮೋಸ. ಅವರಲ್ಲಿ ಆ ಬಿ ಜೆ ಪಿ ಗೌರ್ಮೆಂಟಲ್ಲಿ ಕರೋನಾ ಟೈಮಲ್ಲಿ ಬೇರೆ ರಾಜ್ಯದವರು ಆ ರಾಜ್ಯ ಸರ್ಕಾರದವರು ಮನೆಗಳಿಗೆ ಒಂದು 5,000-10,000 ಎಲ್ಲ ಊಟಕ್ಕೆ ಚಿಟ್ಟು ಏನಾದ್ರು ಕೊಟ್ಟರು. ಆದರೆ ನಮ್ಮ ಸ್ಟೇಟ್ ಬಿ ಜೆ ಪಿ ಅವರು ಒಂದು ಬಡವರ ಮನೆಗೂ 1 ರೂಪಾಯಿ ನಮ್ಮ ಚಾಲಕರಿಗೆ 5,000 ಹಾಕಿದ್ರು ಅಂದ್ರಲ್ಲ, ಅದರಲ್ಲಿ 100ರಲ್ಲಿ 1% ಅದು 5,000 ಹೋಗಿರೋದು, ಇನ್ನು 99% ಹೋಗಿಲ್ಲ. ಸುಮ್ಮನೆ ಮೇಕೆ ಇದೇನಂತಾರಲ್ಲ ಗಾದೆ, ಆ ಮೂತಿಗೊರೆಸ್ತು ಅಂತ. ಹಾಗೆ ಆ ಜನ ಶಾಪ ಇದೆಯಲ್ಲ ಕರೋನಾ ಟೈಮಲ್ಲಿ ಬಡವ್ರಿಗೆ ಇವರು ಏನೂ ಒಳ್ಳೇದು ಮಾಡಿಲ್ವಲ್ಲ, ಆ ಶಾಪ ಇವತ್ತು ಗೌರ್ಮೆಂಟ್ ಹೋಗಿದೆ. ಕಾಂಗ್ರೆಸ್ ಗೌರ್ಮೆಂಟ್ ಬಂದಿರೋದು ಏನಂದರೆ, ಒಂದು ಕರ್ನಾಟಕದಲ್ಲಿ ಒಂದು 20-25 ವರ್ಷದಿಂದ ಒಂದ್ಸರಿ ಬಂದವರು ಇನ್ನೊಂದು ಸರಿ ಬರೋಲ್ಲ, ನಂಬರ್ ಒನ್ನು. ನಂಬರ್ 2, ಕಾಂಗ್ರೆಸ್ ಗೌರ್ಮೆಂಟ್ ಎಂದಕ್ಕೆ ಬಂದಿರೋದು ಅಂದರೆ, ಸಿದ್ದರಾಮಯ್ಯವರು 2013-18 ಒಳ್ಳೆ ಸರ್ಕಾರ ಮಾಡಿದ್ರು ಇರೋದ್ರಲ್ಲಿ. ಅದನ್ನು ನೋಡಿ ಬಿ ಜೆ ಪಿಯಿಂದ ಬೇಸತ್ತಿ ಕರೋನಾ ಟೈಮಲ್ಲಿ ಏನೂ ಮಾಡಿಲ್ಲ ಅಂತೆಲ್ಲ ಮಾಡಿ ಈ ಸರಿ ಕಾಂಗ್ರೆಸ್ಸು, ಮತ್ತು 5 ಗ್ಯಾರಂಟಿ ಬಿ ಜೆ ಪಿ ಮಾಡಿದ್ದು ತರಲೆ ಕೆಲಸ ಇವೆಲ್ಲ ಸೇರಿ ಕಾಂಗ್ರೆಸ್ ಕಟ್ಬಾರ್ದು. ಅರೆ ಕಾಂಗ್ರೆಸ್ ಬಂದರೆ ಒಂದು ಲೆಕ್ಕ ಓಕೆ ಸರ್, ಮಧ್ಯಮ ವರ್ಗ ಕೆಳ ಮಧ್ಯಮ ವರ್ಗ ಎಲ್ಲ ಬದುಕುತ್ತೆ. ಸೆಂಟ್ರಲ್ ಮೋದಿ ಗುಡ್. ಕರ್ನಾಟಕದಲ್ಲಿ ಬಬ್ಳಿಗೆ ಏನು ತಲುಪಿದೆ ಅಂದರೆ, ಮೋದಿ ಕೊಟ್ಟಿದ್ದು 2 ಇಂಜೆಕ್ಷನ್ನು ಫ್ರೀ, 80 ಕೋಟಿ ಜನಕ್ಕೆ 5 ಕೆಜಿ ಅಕ್ಕಿ ಕೊಟ್ಟರು ನೋಡಿ ಎಲ್ಲ ರಾಜ್ಯದಲ್ಲೂ. ಅದು ಅದು ಬಿಟ್ಟರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅವ್ರ ಕಡೆಯಿಂದ ಸಿಂಗಲ್ ಪೈಸ ಯಾವ ಬಡವ್ರಿಗೆ ಹೆಲ್ಪ್ ಆಗಿಲ್ಲ. ನಾವೆಲ್ಲ ತುಂಬ ಕಷ್ಟ ಬಿಟ್ಟಿದ್ದೀವಿ ಅವಾಗ. ಕಿಮ್ಮ ಯಾವುದ್ರ ಹಾಸ್ಪಿಟ್ಲ್ ಹತ್ರ ಒಂದು ನಿಂತ್ಕೋತಾ ಇದ್ವಿ, ಯಾವ್ದಾದ್ರು ಡಿಸ್ಚಾರ್ಜ್ ಸಮ್ಮರಿ ಬಂದರೆ ಒಂದು 100-200 ರೂಪಾಯಿ ಬಾಡಿಗೆ ಹೊಡ್ಕೊಂಡು ಹೋಗಿ ಬೆಳಗ್ಗೆ ಸಾಯಂಕಾಲ ತನಕ ಸಂದೀಪ್ ಬಂದಿನಲ್ಲಿ ಪೊಲೀಸ್ ಹಿಡಿತಾರೆ ಅಂತ, ಆಮೇಲೆ ಹೋಗಿ ಅದರಲ್ಲಿ ಅಕ್ಕಿ ತೊಗೊಂಡು ಊಟ ಮಾಡ್ಕೊಂಡು. ಆ ಕರೋನಾ ಟೈಮಲ್ಲಿ ಆಮೇಲೆ ಇವರು 5 ವರ್ಷ ಅಧಿಕಾರ ಇದ್ದಾಗ ಇವರು ಏನೂ ಮಾಡಲಿಲ್ವಲ್ಲ ಬಡವ್ರಿಗೆ, ಆ ಶಾಪ ಇವತ್ತಿವರು ಕೆಳಗಿಳಿತು.